ಕರ್ನಾಟಕ ಟಿವಿಗೆ ಸ್ವಾಗತ. ಈಗ ಧನುರ್ಮಾಸ ಶುರುವಾಗಿದೆ. ಈ ಮಾಸದಲ್ಲಿ ವಿಷ್ಣುವಿನ ಪೂಜೆ ಮಾಡಲಾಗುತ್ತೆ ಅನ್ನೋ ಬಗ್ಗೆ ಮತ್ತು ವಿಷ್ಣುವಿಗೆ ಯಾವ ರೀತಿಯ ಪ್ರಸಾದ ನೈವೇದ್ಯ ಮಾಡಬೇಕು ಅನ್ನೋ ಬಗ್ಗೆ ನಾವು ನಿಮಗೆ ಈಗಾಗಲೇ ಹೇಳಿದ್ದೇವೆ. ಇಂದು ನಾವು ಧನುರ್ಮಾಸವನ್ನ ಶೂನ್ಯ ಮಾಸವೆಂದು ಯಾಕೆ ಕರೀತಾರೆ, ಈ ತಿಂಗಳಲ್ಲಿ ಯಾಕೆ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲವೆನ್ನುವ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನುರ್ಮಾಸದಲ್ಲಿ ಯಾವುದೇ ಹೊಸ ಕೆಲಸವನ್ನ ಶುರು ಮಾಡಿದರೂ ಅದು ಫಲ ನೀಡೋದಿಲ್ಲ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ. ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆಗೆ ಹೆಚ್ಚಿನ ಮನ್ನಣೆ ಇದೆ. ಈ ಮಾಸದಲ್ಲಿ ಮದುವೆ, ಮುಂಜಿ, ಗೃಹಪ್ರವೇಶ, ಮನೆ ಕಟ್ಟುವ ಕೆಲಸ, ಹೊಸ ಕೆಲಸಕ್ಕೆ ಸೇರುವುದೆಲ್ಲ ಮಾಡಲಾಗೋದಿಲ್ಲ. ಯಾಕಂದ್ರೆ ಈ ಮಾಸದಲ್ಲಿ ಇಂಥದ್ದೆಲ್ಲ ಶುಭ ಕಾರ್ಯವನ್ನ ಮಾಡಿದರೆ ಉತ್ತಮವಲ್ಲ ಅನ್ನೋದು ಹಿರಿಯರ ಮಾತು. ಕೆಲವರು ಈ ಮಾಸದಲ್ಲಿ ಯಾವ ಹೊಸ ವಸ್ತುವನ್ನು ಖರೀದಿ ಮಾಡೋದಿಲ್ಲ. ಕಾರ್, ಬೈಕ್, ಫ್ರಿಡ್ಜ್ ನಂತಹ ಹೆಚ್ಚಿನ ಬೆಲೆಯ ವಸ್ತುವನ್ನ ಕೂಡ ಖರೀದಿಸೋದಿಲ್ಲ. ಇನ್ನು ಯಾಕೆ ಶೂನ್ಯ ಮಾಸದಲ್ಲಿ ಶುಭ ಕಾರ್ಯ ಮಾಡುವುದಿಲ್ಲ ಅಂತ ನೋಡೋದಾದ್ರೆ, ಇದು ವಿಷ್ಣುವಿಗಾಗಿ ಮೀಸಲಿರುವ ಮಾಸವಾಗಿದ್ದು ಜನ ಸಂಪೂರ್ಣವಾಗಿ ಶ್ರೀ ವಿಷ್ಣುವನ್ನ ಜಪಿಸಲಿ ಎಂಬುದು ಹಿರಿಯರ ಮಾತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.